ಕಲಬುರಗಿ ಮುಸ್ಲಿಮರ ದಿಟ್ಟ ನಿರ್ಧಾರ, ರಂಜಾನ್ ಮುಗಿಯುವವರೆಗೂ ಅಂಗಡಿಗಳು ತೆರೆಯದಿರಲು ಮುಸ್ಲಿಂ ವ್ಯಾಪಾರಿಗಳ ತೀರ್ಮಾನ. ರಾಜ್ಯ ಸರ್ಕಾರ ಅತಂತ್ರ ವಲಸೆ ಕಾರ್ಮಿಕರು ಮತ್ತು ಅನಿವಾಸಿ ಕನ್ನಡಿಗರ ನೆರವಿಗೆ ಧಾವಿಸಲಿ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಇಸ್ಲಾಂ ಕುರಿತು ಸಂಸದ ತೇಜಸ್ವಿ ಟ್ವೀಟ್, ಅಳಿಸಿ ಹಾಕಲು ಟ್ವಿಟರ್ಗೆ ಕೇಂದ್ರ ಮನವಿ. ಲಾಕ್ಡೌನ್ನಿಂದಾಗಿ ಭಾರತದಲ್ಲಿ ಹೆಚ್ಚುವರಿ 2 ಕೋಟಿ ಜನನ ಪ್ರಮಾಣದಲ್ಲಿ ಹೆಚ್ಚಳವಾಗಲಿದೆ ವಿಶ್ವಸಂಸ್ಥೆ. ಕರ್ನಾಟಕದಲ್ಲಿ ಕೊರೋನಾ ಬಾಂಬ್ ಸ್ಫೋಟ, ನಿನ್ನೆ ಒಂದೇ ದಿನದಲ್ಲಿ 45 ಮಂದಿಗೆ ಪಾಸಿಟಿವ್. ಮುಸ್ಲಿಮರು ಕೊರೋನಾ ಹರಡುತ್ತಾರೆ ಎನ್ನುವುದರಲ್ಲಿ ಸತ್ಯಾಂಶವಿಲ್ಲ, ಆರ್ಎಸ್ಎಸ್. ಕೇಂದ್ರ ಸರ್ಕಾರದ ಮನವಿಯಂತೆ ಇಸ್ಲಾಂ ಧರ್ಮವನ್ನು ಭಯೋತ್ಪಾದಕರೊಂದಿಗೆ ಲಿಂಕ್ ಮಾಡಿದ ತೇಜಸ್ವಿ ಸೂರ್ಯನ ಟ್ವೀಟ್ ಡಿಲೇಟ್. ಸಿಎಂ ಬಿಎಸ್ವೈಗೆ ತರಾಟೆಗೆ ತೆಗೆದುಕೊಂಡ ಡಿಕೆಶಿ, ತಾವು ನೀಡಿದ ರಚನಾತ್ಮಕ ಸಲಹೆ ಸ್ವೀಕರಿಸುವ ಬದಲು ತಾವು ಎತ್ತಿ ತೋರಿಸುವ ಲೋಪದೋಷಗಳನ್ನು ತಿದ್ದುಕೊಳ್ಳುವ ಬದಲು ಸಚಿವರುಗಳು ತಮ್ಮ ವಿರುದ್ಧ ಪ್ರತಿದಾಳಿ ನಡೆಸುತ್ತಿದ್ದಾರೆ ಎಂದು ಸಿಎಂಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ತರಾಟೆ. ಮಂಗಳೂರಿನಲ್ಲಿ ಕೊರೋನಾ ಸಾಮುದಾಯಿಕವಾಗಿ ಹರಡಿದರೆ ಬಿಜೆಪಿ ಸಂಸದರೇ ಹೊಣೆ, ಮಿಥುನ್ ರಾಯ್. ಕಳೆದ 7-8 ವರ್ಷಗಳಿಂದ ಮುಸ್ಲಿಂ ಧರ್ಮೀಯರ ಪವಿತ್ರ ರಂಜಾನ್ ಮಾಸ ಆಚರಿಸುತ್ತಿರುವ ವಿಜಯಪುರ ಶಾಸಕ ಶಿವಾನಂದ್ ಎಸ್ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್, ನಾನು ಭವಿಷ್ಯದಲ್ಲಿ ಪವಿತ್ರ ಕುರಾನ್ ಓದುವ ಗುರಿ ಇರಿಸಿಕೊಂಡಿದ್ದೇನೆ, ಅನ್ಯ ಧರ್ಮೀಯರನ್ನು ಪ್ರೀತಿಸಿ ಗೌರವಿಸುವುದರಲ್ಲಿಯೇ ದೇಶದ ಸಹೋದರತೆ ಏಕತೆ ಇದೆ ಎಂದು ಸಂಯುಕ್ತ ಪಾಟೀಲ್ ಹೇಳಿಕೆ. ಅಯೋಧ್ಯೆ ವಿವಾದಿತ ಕಟ್ಟಡ ಧ್ವಂಸ ಪ್ರಕರಣದ ವಿಚಾರಣೆ ಬೇಗ ಮುಗಿಸಿ ಸುಪ್ರೀಂ ಕೋರ್ಟ್ ಆದೇಶ. ಮದ್ಯ ಮಾರಲು ಬಾರ್ ಕ್ಲಬ್ಗಳಿಗೂ ಗ್ರೀನ್ ಸಿಗ್ನಲ್, ಆದರೆ ಪಾರ್ಸಲ್ ಒಯ್ಯುವುದಕ್ಕೆ ಮಾತ್ರ ಅವಕಾಶ. ಗರಿಷ್ಠ 50,000 ಕೋಟಿ ರೂಪಾಯಿ ವಿಶೇಷ ಆರ್ಥಿಕ ಪ್ಯಾಕೇಜ್ಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿ ಸಿದ್ದರಾಮಯ್ಯ ಒತ್ತಾಯ. ಮನೆಯಲ್ಲಿ ಮಲಗಿದ್ದ 3 ವರ್ಷದ ಮಗುವನ್ನು ಹೊತ್ತೊಯ್ದು ಕೊಂದು ತಿಂದ ಚಿರತೆ, ರಾಮನಗರ ಜಿಲ್ಲೆಯ ಘಟನೆ. ಸಿಗರೇಟ್ ವ್ಯಾಪಾರಕ್ಕೆ ಅವಕಾಶದ ಆಮಿಷ, ಕೆಆರ್ಪುರಂನಲ್ಲಿ ಸಿಸಿಬಿ ಎಸಿಪಿಗೆ 62 ಲಕ್ಷ ರೂಪಾಯಿ ಲಂಚ. ಬಿಎಸ್ವೈ 2ನೇ ಪ್ಯಾಕೇಜ್ ಸಾಧ್ಯತೆ, ನೆರವು ವಂಚಿತ 10 ಲಕ್ಷ ಫಲಾನುಭವಿಗಳತ್ತ ಸರ್ಕಾರದ ಚಿತ್ತ. ಗಲಾಟೆ ಸಮಯದಲ್ಲಿ ರಾಷ್ಟ್ರಗೀತೆ ಹಾಡುವ ಮೂಲಕ ಕಾರ್ಮಿಕರ ಗಲಾಟೆಯನ್ನು ತಡೆದು ಗಲಾಟೆ ಹತೋಟಿಗೆ ತಂದ ನೆಲಮಂಗಲದ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ಕಾರ್ಯಕ್ಕೆ ಮೆಚ್ಚುಗೆ. ಲಾಠಿ ಉಪಯೋಗಿಸದೆ 5,000 ಮಂದಿಯನ್ನು ನಿಯಂತ್ರಿಸಿದ ಬೆಂಗಳೂರು ಸಿಟಿ ಪೊಲೀಸ್ ತಂಡ. ದಿನಕ್ಕೆ ಕೇವಲ ಒಂದೇ ಹೊತ್ತು ಊಟ, ಅಹಮದಾಬಾದ್ನ ಹಲವರ ಪರಿಸ್ಥಿತಿ. ಲಾಕ್ಡೌನ್ ಉಲ್ಲಂಘಿಸಿ ದೇವಸ್ಥಾನದಲ್ಲಿ ಭಜನೆ, ಕೇರಳದಲ್ಲಿ ಬಿಜೆಪಿ ನಾಯಕನ ಸಹಿತ 4 ಬಂಧನ. ಮಕ್ಕಾ ಮದೀನಾದಲ್ಲಿ ಅತ್ಯಾಧುನಿಕ ವೈರಸ್ ನಾಶಕ ಗೇಟುಗಳ ಸ್ಥಾಪನೆ.